ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸುಷ್ಮಾ ಅಂತ, ಮರೇನಹಳ್ಳಿ ಜಿಲ್ಲಾ ಪಂಚಾಯತ್ ಸದಸ್ಯರು. ಇದೇ ಮೊದಲನೇ ಬಾರಿಗೆ ಚುನಾವಣೆಯಿಂದ ಆಯ್ಕೆ ಆಗಿದ್ದೀನಿ. ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನಮಗೆ ಮೀಟಿಂಗು 7 ತಿಂಗಳಿಂದ ಆಗಿರಲಿಲ್ಲ. ಜಿಲ್ಲಾ ಪಂಚಾಯತಿ ಮೀಟಿಂಗು ಫಸ್ಟ್ ಟೈಮು ಈ ಮಂತ್ 6th ಮೀಟಿಂಗ್ ಮಾಡಿದ್ದಾರೆ. ಮೀಟಿಂಗಲ್ಲಿ ಎಲ್ಲರ ಬಗ್ಗೆ ಚರ್ಚೆ ಆಯಿತು, ಎಲ್ಲದರ ಬಗ್ಗೆ, ಅಧಿಕಾರಿಗಳ ಬಗ್ಗೆ, ಎಲ್ಲರ ಬಗ್ಗೆನೂ ಚರ್ಚೆ ಆಗಿದೆ. ಮತ್ತು ಸಭೆ ಪೂರ್ತಿ ಮುಗಿಲಿಲ್ಲ, ಆ ಸಭೆನ ಮತ್ತೆ 25ಕ್ಕೆ ಮುಂದೂಡಿದ್ದಾರೆ. ಅರ್ಧಂಬರ್ಧ ಸಭೆ ನಡೆದಿದೆ ಅವತ್ತಿನ ದಿನದಲ್ಲಿ, 6ನೇ ತಾರೀಕಿನಲ್ಲಿ. ಅವತ್ತಿನ ದಿನ ಬಗ್ಗೆ ಅಧಿಕಾರಿಗಳ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ, ಆರೋಗ್ಯದ ಬಗ್ಗೆ, ಶಾಲಾ ಶಿಕ್ಷಣದ ಬಗ್ಗೆ, ಎಲ್ಲದರ ಬಗ್ಗೆನೂ ಪರಿಚಯ ಆಗಿದೆ. ಪತ್ನಿ ಸುಷ್ಮಾ ಅವರು ಮಾರೇನಹಳ್ಳಿ ಜಿಲ್ಲಾ ಪಂಚಾಯತಿಯಲ್ಲಿ ಎಲೆಕ್ಷನ್ಗೆ ಆಯ್ಕೆ ಮಾಡಿ ಹಿರಿಯರು, ನಮ್ಮ ದಾನೇಗೌಡರು ಇರ್ಬೋದು, ನಮ್ಮ ಪುಟ್ಟಣ್ಣವ್ರು ಇರೋದು, ಎಲ್ಲ ಹಿರಿಯ ನಾಯಕರು ನಮ್ಮ ಮನೆಯವ್ರನ್ನ ಆಯ್ಕೆ ಮಾಡಿ ನಿಲ್ಲಿಸಿ ಗೆಲ್ಲಿಸಿ 1600 ಮತಗಳಿಂದ ಗೆಲುವು ತಂದುಕೊಟ್ರು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಏನೇ ಒಂದು ನಮ್ಮ ಪುಟ್ಟಣ್ಣವ್ರು ಇರ್ಬೋದು, ದಾನೇಗೌಡರು ಇರ್ಬೋದು, ನಮ್ಮೆಲ್ಲ ಮಾರೇನಹಳ್ಳಿ ಜಿಲ್ಲಾ ಪಂಚಾಯತಿ ಜನಗಳದು ಎಲ್ಲ ಆಶೀರ್ವಾದ ನಮ್ಗೆ ಮಾಡಿದ್ದಾರೆ. ಆ ಮಾತನ್ನು ನಾವು ಉಳಿಸ್ಕೊಂಡು ಹೋಗ್ತೀವಿ. ಏನೇ ಒಂದು ಒಳಚರಂಡಿಗಳಿರ್ಬೋದು, ರಸ್ತೆಗಳಿರ್ಬೋದು, ಕುಡಿಯುವ ನೀರು ಕೊರತೆ ಇರ್ಬೋದು, ಎಲ್ಲದಕ್ಕೂ ನಾವು ಸ್ಪಂದಿಸಿ ಎಲ್ಲ ಊರಿಗೂ ಒಂದು ವಾರದಲ್ಲಿ ಒಂದು ಊರಿಗೆ ವಿಸಿಟ್ ಕೊಟ್ಟು ಅಲ್ಲೇನು ತೊಂದರೆ ಇದೆ, ಏನು ಪ್ರಾಬ್ಲಮ್ ಇದೆ, ಅದೆಲ್ಲ ನಾವು ಸಹಕರಿಸಿ ಸಂಪೂರ್ಣವಾಗಿ ನಾವು ಜನಗಳನ್ನ ಬೆಂಬಲಿಸ್ಕೊಂಡು ಕೆಲಸಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಹಾಗೂ ಮಾರೇನಹಳ್ಳಿ ಜಿಲ್ಲಾ ಪಂಚಾಯತಿ ಜನತೆಗೆ ದಸರಾ ಹಾಗೂ ವಿಜಯಮಿ ದಶಮಿ ಹಬ್ಬದ ಶುಭಾಶಯಗಳು. ಕೃಷ್ಣ ಬೈರೇಗೌಡರು ಸರಲ್ಲಿ ಏನು ಕೇಳ್ಕೊಳ್ತೀವಂದರೆ, ನಮ್ಮ ಮನವಿ ಏನು ಅಂತಂದರೆ, ಈ ಸರಿ ನಾವು ಮೊದಲನೇ ಸರಿ ಆಯ್ಕೆ ಆಗಿರೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಕೆಲಸಗಳನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಜನಾಂಗ ಜಾಸ್ತಿ ಇದೆ, ನಮ್ಗೆ ಹೆಚ್ಚಿನ ಇದರಲ್ಲಿ ನಮಗೆ ಒಂದು ಸ್ವಲ್ಪ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಈ ರಸ್ತೆ ಅಭಿವೃದ್ಧಿ ಇರ್ಬೋದು, ಹೆಚ್ಚಿನ ಗಮನ ನಮ್ಮ ಮಾರೇನಹಳ್ಳಿ ಜಿಲ್ಲಾ ಪಂಚಾಯತಿಗೆ ಕೊಡಲಿ ಅಂತೇಳಿ ನಾವು ಸನ್ಮಾನ್ ಶ್ರೀ ಕೃಷ್ಣ ಬೈರೇಗೌಡ ಸರ್ನ ನಾವು ಕೇಳ್ಕೊತೀವಿ. ಹಾಗೂ ಮುಂಬರುವ 18ರಲ್ಲಿ ಮುಂಬರುವ ಚುನಾವಣೆಯಲ್ಲಿ ಕೃಷಿ ಸಚಿವರಾದಂತಹ ನಮ್ಮ ಕ್ಷೇತ್ರದ ಕೃಷಿ ಸಚಿವರಾದಂಥ ಸನ್ಮಾನ್ ಶ್ರೀ ಕೃಷ್ಣ ಬೈರೇಗೌಡರು ರೈತರ ಬಗ್ಗೆ ಹೆಚ್ಚಿನ ರೀತಿ ಕಾಳಜಿ ವಹಿಸಲಿ ಅನ್ನೋದು ನಮ್ಮ ಕೃಷ್ಣ ಬೈರೇಗೌಡರು ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯೋತ್ಸವ ಆಚರಿಸ್ತಾರೆ. ಈ ಎಲೆಕ್ಷನ್ ಏನಿದೆ ನಮಗೆ, ಇದು ನಮಗೆ ಬಯಸದೆ ಬಂದ ಭಾಗ್ಯ, ಇದು ಆಕಸ್ಮಿಕವಾಗಿ ಬಂದಿದ್ದು. ಇದು ನಾನು ಜನರಲ್ ಏನು ಮನವಿ ಮಾಡ್ಕೊಳ್ತೀನಿ ಅಂದರೆ, ಈ ಸರ್ಕಾರದಿಂದ ಏನೇ ಅನುಕೂಲಗಳು ಬಂದರೂ, ಅನುದಾನಗಳು ಬಂದರೂ, ನನ್ನ ಅವರ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಪ್ರಯತ್ನನ ನಾನು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲರ ಸಹಕಾರ ಬೇಕು ನನಗೆ. ಈ ಸರ್ಕಾರಿ ಗೌರ್ಮೆಂಟು ಹಾಸ್ಪಿಟಲ್ಸ್ ಏನಿರುತ್ತೋ ಅಲ್ಲಿ ಅನುಕೂಲಗಳು ಸಿಗುತ್ತೋ ಇಲ್ವೋ ಅದನ್ನ ಬಗ್ಗೆ ನಾವು ಪರಿಶೀಲನೆ ಮಾಡಬೇಕು. ಅದು ಪರಿಶೀಲನೆ ಮಾಡಿ ನಾವು ಅಲ್ಲಿ ಜಿಲ್ಲಾ ಪಂಚಾಯತಿಗೆ ವರದಿ ಕೊಟ್ಟರೆ ಅಲ್ಲಿಂದ ಏನೇನು ಅನುಕೂಲಗಳು ಬೇಕೋ ಅಲ್ಲಿಂದ ಅನುಕೂಲಗಳು ಸಿಗುತ್ತೆ. ಮತ್ತು ಸರ್ಕಾರಿ ಶಾಲೆಗಳೇ ಆಗಿರ್ಬೋದು, ಅಲ್ಲಿ ನಾವು ಮೀಟಿಂಗಲ್ಲಿ ರೈಸ್ ಮಾಡಿದಾಗ ನಮಗೆ ಏನೇನು ಅನುಕೂಲಗಳು ಬೇಕೋ ಅಲ್ಲಿಂದ ಸಿಗುತ್ತೆ.